ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇದು ಬಂದುಬಿಟ್ಟು 2022-23 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾರ್ಥಿ ಅರ್ಜಿಗಳನ್ನು ಸೇವಾ ಕೇಂದ್ರ ಮೂಲಕ ಅಪ್ಲೈ ಮಾಡ್ಬೋದು. ನಿಮಗೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಬಂದುಬಿಟ್ಟು ಬಿಟ್ಟಿದ್ದಾರೆ. ಅಲ್ಲಿ ನಿಮಗೆ ವಿದ್ಯಾರ್ಥಿ ನಿಲಯಗಳಿಗೆ ಅಡ್ಮಿಷನ್ ಹಾಕಿ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ 2022-23 ಸಾಲಿನ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿಯನ್ನು ಮಾಡಿದ್ದಾರೆ. ಅವರು ದಿನಾಂಕ 1/7/2022 ಪ್ರಾರಂಭಿಸಿ ದಿನಾಂಕ 15/8/2022 ಮುಕ್ತಾಯಗೊಳಿಸಲು ಉದ್ದೇಶಿಸಿದೆ. ಅಂದರೆ ಜುಲೈ 1 ನಿಮಗೆ ಅಪ್ಲಿಕೇಶನ್ ಶುರುವಾಗುತ್ತೆ. ನಂತರ ಆಗಸ್ಟ್ 15 ಕೊನೆ ದಿನಕ್ಕಾಗಿರುತ್ತೆ. ಆಗಸ್ಟ್ 15 ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗುತ್ತೆ. ಜುಲೈ 1 ನಿಮಗೆ ಅಪ್ಲಿಕೇಶನ್ ಬಂದುಬಿಟ್ಟು ಪ್ರೂವ್ ಆಗುತ್ತೆ. ಅದರಂತೆ ಎಲ್ಲ ಜಿಲ್ಲೆಗಳ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು 2022-23 ಸಾಲಿನ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಪ್ರವೇಶಾತಿ ಅರ್ಜಿಗಳನ್ನು ಸೇವಾ ಸಂಘದ ಮೂಲಕ ಆಹ್ವಾನಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಚಾರ ಕೈಗೊಳ್ಳಬೇಕು ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ನೀವು ಹಾಸ್ಟೆಲ್ ಅಪ್ಲಿಕೇಶನ್ನ ಸೇವಾ ಸಂಘದ ಮೂಲಕ ಅಪ್ಲೈ ಮಾಡೋಕ್ಕಾಗುತ್ತೆ ಅಂತೇಳಿ ಇಲ್ಲಿ ಆದೇಶ ಹೊರಡಿಸಿರುತ್ತಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1/7/2022 ಇವತ್ತು ಅಂದರೆ ಜುಲೈ 1 ಅರ್ಜಿ ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 15/8/2022 ಆಗಸ್ಟ್ 15 ಕೊನೆ ದಿನಕ್ಕಾಗಿರುತ್ತೆ. ಅರ್ಜಿಗಳ ಪರಿಶೀಲನೆ ಮತ್ತು ಮೆರಿಟ್ ಪಟ್ಟಿ ಮಾಡಲು 17 ನಂತರ ಅಡ್ಮಿಷನ್ ಪ್ರಾರಂಭ ಆಗೋದು. ಆಗಸ್ಟ್ 20 ಅಡ್ಮಿಷನ್ ಪ್ರಾರಂಭ ಆಗುತ್ತೆ ಅಂತೇಳಿ ಆದೇಶ ಹೊರಡಿಸಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.